ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೆನ್ಸ್ ಇನ್ ಕನ್ನಡ. ನಾನು ನಿಮ್ಮ ಶಶಿಕಿರಣ್. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ MI 8 ನ ಮೊಬೈಲ್ನ ಫುಲ್ ರಿವ್ಯೂ ಮಾಡೋದಕ್ಕೆ ಹೊರಟಿದ್ದೀನಿ. ನೀವೇನಾದರೂ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ರೆಡ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಒತ್ತಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ MI 8 ಮೊಬೈಲ್ನ ಫುಲ್ ಡೀಟೇಲ್ಸ್ನ ಹೇಳೋದಕ್ಕೆ ಹೊರಟಿದ್ದೀನಿ. ಆ ಮೊಬೈಲ್ನ ಸ್ಪೆಸಿಫಿಕೇಷನ್ ಏನಿದೆ, ಆ ಮೊಬೈಲ್ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಆಯಿತು, ಇಂಡಿಯಾದಲ್ಲಿ ಅದರ ಪ್ರೈಸ್ ಏನಿದೆ, US ನಲ್ಲಿ ಅದರ ಪ್ರೈಸ್ ಏನಿದೆ, ಮತ್ತು ಅಥವಾ ಅದರ ಚೀನಾದಲ್ಲಿ ಅದರ ಪ್ರೈಸ್ ಏನಿದೆ, ಇದರ ಬಗ್ಗೆ ಎಲ್ಲ ಡೀಟೇಲ್ಸ್ನ ಹೇಳೋದಕ್ಕೆ ಹೊರಟಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಭಾರತದಲ್ಲಿ ಇತ್ತೀಚೆಗೆ ಹೆಸರು ಮಾಡ್ತಾ ಇರೋ ಕೆಲವು ಮೊಬೈಲ್ ಕಂಪ್ನಿಗಳಲ್ಲಿ ಬಹುದೊಡ್ಡ ಒಂದು ಕಂಪ್ನಿ ಆದಂತಹ MI ಶಿಯೋಮಿ MIನವರು ಈಗ ನಿನ್ನೆ ತಾನೇ ಒಂದು ಮೊಬೈಲ್ನ ಲಾಂಚ್ ಮಾಡಿದ್ದಾರೆ. ಆ ಮೊಬೈಲ್ನ ಹೆಸರು ಬಂದ್ಬಿಟ್ಟು MI 8 ಅಂತ. ಇದು ಒಂದು ದೊಡ್ಡ ಫೋನ್ ಆಗಿರೋದು, ದೊಡ್ಡ iPhone X ಥರದ ಫೋನು. ಇದರಲ್ಲಿ ಫ್ರಂಟಲ್ಲೂ ಡ್ಯುಯಲ್ ಕ್ಯಾಮ್ರಾ, ಬ್ಯಾಕಲ್ಲೂ ಡ್ಯುಯಲ್ ಕ್ಯಾಮ್ರಾ, ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್, ಫೇಸ್ ಅನ್ಲಾಕ್ ID, ಫೇಸ್ IR ID, ಮತ್ತು ಇನ್ನೂ ಅತಿ ದೊಡ್ಡ ಫೀಚರ್ಗಳನ್ನು ಆ್ಯಡ್ ಮಾಡಿ ಈ ಮೊಬೈಲ್ನ ಬಿಟ್ಟಿದ್ದಾರೆ. ಬನ್ನಿ ಈ ಮೊಬೈಲ್ನ ಫೀಚರ್ಸ್ ಏನಿದೆ ಅಂತ ಕನ್ನಡದಲ್ಲಿ ನಾವು ತಿಳ್ಕೊಳ್ಳೋಣ. ಹೌದು ಸ್ನೇಹಿತರೆ, ಚೀನಾದ ಹೆಸರಾಂತ ಕಂಪ್ನಿಯಾದಂತಹ MI ಶಿಯೋಮಿ MIನವರು ಒಂದು ಹೊಸ ಫೋನ್ MI 8ನ್ನು ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ತುಂಬ ವಿಶೇಷವಾದ ಫೀಚರ್ಸ್ನ ಅಳವಡಿಸಿದ್ದಾರೆ. ಇದು 3 ವೇರಿಯಂಟ್ಗಳಲ್ಲಿ ನಮಗೆ ಈ ಮೊಬೈಲ್ ಸಿಗ್ತಾ ಇದೆ. 64 GB, ಮತ್ತು 128 GB, ಮತ್ತು 246 GB 256 GB ಇಂಟರ್ನಲ್ ಸ್ಟೋರೇಜ್ನಲ್ಲಿ ಈ ಮೊಬೈಲ್ ಸಿಗ್ತಾ ಇದೆ. ನಮಗೆ ಇದು 6 GB RAM ಮತ್ತು 4 GB RAMನಲ್ಲಿ ಮೊಬೈಲ್ ಸಿಗ್ತಾ ಇದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಇಂಡಿಯಾದಲ್ಲಿ 17,000 27,000 ಬಗ್ಗೆ ಇರುತ್ತೆ. ಇದರಲ್ಲಿ ಫ್ರಂಟಲ್ಲೂ ಕೂಡ ಡ್ಯುಯಲ್ ಕ್ಯಾಮ್ರಾ ಇದ್ದು Face ID ಅನ್ಲಾಕನ್ನು ಅಳವಡಿಸಿದ್ದಾರೆ. ಮತ್ತು ಬ್ಯಾಕಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಹಾಗೆ ಬ್ಯಾಕಲ್ಲೂ ಕೂಡ ಡ್ಯುಯಲ್ ಕ್ಯಾಮ್ರಾಗಳಿವೆ. 12+12 ಡ್ಯುಯಲ್ ಕ್ಯಾಮ್ರಾನ ಬ್ಯಾಕಲ್ಲಿ ಹೊಂದಿದ್ದು, ಫ್ರಂಟಲ್ಲಿ 20+12 ಡ್ಯುಯಲ್ ಕ್ಯಾಮ್ರಾನ ಹೊಂದಿದ್ದು, ಪೋರ್ಟ್ರೇಟ್ ಮೋಡ್ನ ಇದು ಹೊಂದಿದೆ. ಡ್ಯುಯಲ್ ಸೆನ್ಸಾರ್ಗಳನ್ನು ಫ್ರಂಟಲ್ಲಿ ಹೊಂದಿದೆ. ಇದು IR ಫೇಸ್ ಅನ್ಲಾಕಿಗೆ ಇದು ಸಹಾಯ ಮಾಡುತ್ತೆ. ಇದರಲ್ಲಿ ತುಂಬ ಮುಖ್ಯವಾದ ಫೀಚರ್ನ ಆ್ಯಡ್ ಮಾಡಿದ್ದಾರೆ, ಅದೇನಂದರೆ ಡಿಸ್ಪ್ಲೇ. ಇದುವರೆಗೂ ಈ ಥರ ಒಂದು ಡಿಸ್ಪ್ಲೇ ಇರುವಂಥ ಮೊಬೈಲ್ MIನಲ್ಲಿ ಬಂದಿರಲಿಲ್ಲ. ಈಗ ತಾನೇ iPhone X ಥರದ ಡಿಸ್ಪ್ಲೇ ಇರುವಂಥ ಮೊಬೈಲು MIನಲ್ಲಿ ಬಂದಿದೆ. ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಕ್ಯಾಮ್ರಾ ಆಪ್ಷನ್ಸಲ್ಲಿ ಒಳ್ಳೊಳ್ಳೆ ಆಪ್ಷನ್ಗಳಿವೆ. ಕ್ಯಾಮ್ರಾದಲ್ಲಿ ಒಳ್ಳೊಳ್ಳೆ ಆಪ್ಷನ್ಗಳಿದ್ದು, ಬ್ಯಾಕ್ ಕ್ಯಾಮ್ರಾದಲ್ಲಿ ಪೋರ್ಟ್ರೇಟ್ ಮೋಡ್ ಕೂಡ ನಮಗೆ ಲಭ್ಯವಾಗ್ತಾ ಇದೆ. ಇದರಲ್ಲಿ ಡ್ಯುಯಲ್ ಕ್ಯಾಮ್ರಾ ಇದ್ದು 12MP+12MP ಕ್ಯಾಮ್ರಾ ಇದೆ. ಇದು ಫೇಸ್ ಅನ್ಲಾಕಿಗೆ ಸಹಾಯ ಮಾಡುತ್ತೆ. ನಮಗೆ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೂಡ ಬ್ಯಾಕಲ್ಲೇ ಇದೆ. ಇದು ಒಳ್ಳೆ ಲುಕ್ಕಲ್ಲಿ ಕೂಡ ಇದೆ. ಇದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಮೋಡ್ನ ಅಳವಡಿಸಿದ್ದಾರೆ. ಇದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಮೋಡ್ ಅಂದರೆ 5 ವೋಲ್ಟ್ಗೆ 3 ಆಂಪಿಯರ್ಸು, ಮತ್ತು 8 ವೋಲ್ಟ್ಗೆ 1 ಆಂಪಿಯರು, ಮತ್ತು 12 ಆ್ಯಂಪ್ಗೆ 2 ಆ್ಯಂಪಿಯರ್ಸ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಮೋಡ್ನ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಈ ಒಂದು ಮೊಬೈಲು ಬಾಕ್ಸ್ನಲ್ಲಿ Android 8.0ಗೆ ಅಪ್ಡೇಟ್ ಆಗಿರುತ್ತೆ. ಮತ್ತು ಈ ಒಂದು ಮೊಬೈಲ್ನಲ್ಲಿ ಅತಿ ಮುಖ್ಯವಾದ ಸ್ಪೆಸಿಫಿಕೇಷನ್ ಏನು ಅಂದರೆ Snapdragon 835. ಮತ್ತು ಈ ಮೊಬೈಲ್ನಲ್ಲಿ Snapdragon 835ನ ಅಳವಡಿಸಿದ್ದಾರೆ. ಇದೊಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಮತ್ತು ಈ ಮೊಬೈಲ್ನಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ತುಂಬ ಬೇಗನೆ ವರ್ಕ್ ಆಗುತ್ತೆ. Face ID ಕೂಡ ತುಂಬ ಬೇಗನೆ ವರ್ಕ್ ಆಗ್ತಾ ಇದೆ. ಇದರಲ್ಲಿ USB-C ಟೈಪ್ನ ಒಂದು ಚಾರ್ಜಿಂಗ್ ಕೇಬಲ್ನ ಅಳವಡಿಸ್ಬೋದಾಗಿದೆ. ಮತ್ತು ಇದರಲ್ಲಿ ಹೆಡ್ಫೋನ್ ಜಾಕ್ ನಮಗೆ ಯಾವುದೇ ರೀತಿ ಸಿಗಲ್ಲ. ಇದಕ್ಕೆ ಹೆಡ್ಫೋನ್ ಜಾಕ್ಗೆ ಅವರೇ ಒಂದು 3.5 ಪೋರ್ಟ್ಗೆ ಅವರೇ ಒಂದು USB-C ಟೈಪ್ದು ಒಂದು ಅಡಾಪ್ಟರ್ನ ಅವರೇ ಬಾಕ್ಸ್ನಲ್ಲೇ ಕೊಡ್ತಾ ಇದ್ದಾರೆ. ಮತ್ತು ಇದರ ಫ್ರಂಟಲ್ಲಿ ಕ್ಯಾಮ್ರಾದು ಹೇಳಿದ್ದಾಯಿತು, ಬ್ಯಾಕಲ್ಲಿ ಕ್ಯಾಮ್ರಾದು ಕೂಡ ಹೇಳಿದ್ದಾಗಿದೆ. ಮತ್ತು ಇದರ ಇನ್ನೊಂದು ದೊಡ್ಡ ಫೀಚರ್ ಏನು ಅಂದರೆ, ಇದು ಬ್ಯಾಕಲ್ಲಿ ಮೆಟಲ್ನಿಂದ ಕಂಪ್ಲೀಟ್ ಆಗಿದ್ದು, ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ ಕೋಟಿಂಗ್ ಈ ಮೊಬೈಲ್ ಮೇಲೆ ಬರ್ತಾ ಇದೆ. ಮತ್ತು ಈ ಮೊಬೈಲ್ ಬಂದ್ಬಿಟ್ಟು 6 ಇಂಚಿನ Full HD ಡಿಸ್ಪ್ಲೇಯನ್ನು ಹೊಂದಿದೆ. ಮತ್ತು ಸ್ನೇಹಿತರೆ, ಇದರ ಪ್ರೈಸನ್ನು ನೋಡೋದಾದರೆ ನಾವು 4 GB ಮತ್ತು 4 GB 64 GB ಇನ್ಬಿಲ್ಟ್ ಮೊಬೈಲ್ನ ನೋಡೋದಾದರೆ 17,000 ರೂಪಾಯಿ ಈ ಮೊಬೈಲ್ಗೆ ಬೀಳುತ್ತೆ. ಮತ್ತು 6 GB ಮತ್ತು ಬೇರೆ ಬೇರೆ ವೇರಿಯಂಟ್ನ ಮೊಬೈಲ್ಗೆ ಜಾಸ್ತಿ ಆಗುತ್ತೆ. ಇದರ ಪ್ರೈಸು ಇಂಡಿಯಾದಲ್ಲಿ 17,000ರಿಂದ 27,000ವರೆಗೆ ಈ MI 8 ಮೊಬೈಲ್ನ ಒಂದು ಪ್ರೈಸ್ ಇದೆ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ MI 8ನ ಫುಲ್ ರಿವ್ಯೂನ ಮಾಡಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಾಳೆ ಭೇಟಿಯಾಗೋಣ. ಬಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ.